ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿನೆಂಟು ನಮ್ಮ ದೇವರು ಮಾತ್ರವೇ ಅಂತಹ ಸರ್ವಶಕ್ತ ಜ್ಞಾನ ಮತ್ತು ಶಕ್ತಿಗಳನ್ನು ಹೊಂದಿದ್ದಾನೆ ಆತನು ಇದನ್ನು ಮಾಡಲು ಶಕ್ತನು ಇಚ್ಛೆ ಉಳ್ಳವನು ಆಗಿದ್ದಾನೆ ಎಲ್ಲ ದೈವಿಕ ಲಕ್ಷಣಗಳನ್ನು ಪ್ರಕಟಿಸುವ ಪ್ರಯೋಜನಗಳಲ್ಲಿ ಕೆಡುಕಿನ ಅನುಮತಿಯನ್ನು ನಿರ್ಮೂಲ ಮಾಡುವುದು ಒಂದು ಪ್ರಯೋಜನಕವಾಗಿದೆ ಇಲ್ಲವಾದಲ್ಲಿ ಈ ದೈವಿಕ ಲಕ್ಷಣಗಳು ಪ್ರಕಟವಾಗುತ್ತಿದ್ದಿಲ್ಲ ಮತ್ತು ತಿಳಿದು ಬರುತ್ತಿದ್ದಿಲ್ಲ ಮಾನವರ ಮತ್ತು ದೇವದೂತರ ಮುಂದೆ ದೈವಿಕ ಜ್ಞಾನವು ಪ್ರಕಾಶಿಸುತ್ತದೆ ಅಂತೆಯೇ ದೇವರ ಪ್ರೀತಿಯು ದೇವರ ಶಕ್ತಿಯು ಕಡೆಯಲ್ಲಿ ಅವರ ಜ್ಞಾನವೂ ಸಹ ದೇವರ ಲಕ್ಷಣವನ್ನು ಪ್ರದರ್ಶಿಸುವಂತೆ ಕಂಡುಬರುತ್ತದೆ ಮತ್ತು ಎಲ್ಲ ಸೃಷ್ಟಿಗಳು ಸಹ ಅವನ್ನು ತಮ್ಮದಾಗಿಸಿಕೊಳ್ಳುತ್ತವೆ ಸತ್ತವರ ಪುನರುತ್ಥಾನದ ಅಗತ್ಯತೆಯ ಬಗ್ಗೆ ದೇವರ ವಾಕ್ಯವು ಹೆಚ್ಚು ಸ್ಪಷ್ಟವೂ ಕುಲಂಕಷವೂ ಆಗಿದೆ ಯಾರೂ ಮರಣ ಹೊಂದದೇ ಹೋದಲ್ಲಿ ಸತ್ತವರು ಪುನರುತ್ಥಾನಗೊಳ್ಳುವುದಾದರೂ ಹೇಗೆ ಆದರೆ ಕೆಲವರು ಸಮರ್ಥಿಸುವಂತೆ ಸಾಯುವಂತೆ ಕಾಣುವವರೆಲ್ಲರೂ ಅವರು ಸದಾ ಇದ್ದುದಕ್ಕಿಂತಲೂ ಇನ್ನೂ ಹೆಚ್ಚು ಜೀವಂತರಾಗಿದ್ದಾರೆ ಈ ರೀತಿಯಾಗಿ ಇದು ಪ್ರತಿ ಬುದ್ಧಿವಂತ ಪಂಚ ಜ್ಞಾನೇಂದ್ರಿಗಳನ್ನು ವಿರೋಧಿಸುವುದಿಲ್ಲದೆ ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಜೀವಿತರಿಗೆ ಕಡಿಮೆ ಬುದ್ಧಿವಂತರಿಗೆ ಸಹ ಸಾಯುತ್ತವೆಂಬ ತಿಳುವಳಿಕೆ ಉಂಟಷ್ಟೆ ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ ಅವರ ಜ್ಞಾಪಕವೇ ಸರ್ವಸಾಮಾನ್ಯವಾಗಿ ಹೋಗಿತಲ್ಲವೇ ಅವರು ಸತ್ತಾಗಲೇ ಅವರ ಪ್ರೀತಿಯೋ ಹಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು ಲೋಕದಲ್ಲಿ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ ಪ್ರಸಂಗಿ ಒಂಬತ್ತನೇ ಅಧ್ಯಾಯ ನಾಲ್ಕರಿಂದ ಆರನೇ ವಚನ ಎಂಬ ಸತ್ಯವೇದದ ಸಕಾರಾತ್ಮಕವಾದ ಹೇಳಿಕೆಯನ್ನು ಅಲ್ಲೆಳೆಯುವುದಾಗಿದೆ ಯಾಕೆಂದರೆ ಅವರು ಇನ್ನು ಮುಂದೆ ಸೂರ್ಯನ ಅಡಿಯಲ್ಲಿ ನೆರವೇರುವ ಯಾವುದರಲ್ಲಿಯೂ ನಿರಂತರವಾದ ದೀರ್ಘವಾದ ಅನಿಚ್ಛವದಿ ಭಾಗವಾಗಿರುವುದಿಲ್ಲ ನಿನ್ನ ಕೈಗೆ ಸಿಕ್ಕಿದ ಕೆಲಸಗಳನ್ನೆಲ್ಲ ನಿನ್ನ ಪೂರ್ಣಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಮರಣದ ಸ್ಥಿತಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ ಸತ್ತವರು ಪುನಃ ಬದುಕುವುದಿಲ್ಲ ಪೇತ್ರಗಳು ಎದ್ದು ಬರುವುದಿಲ್ಲವಲ್ಲ ಏಷಾಯ ಇಪ್ಪತ್ತಾರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆಯೇ ಮನುಷ್ಯರ ನಿರೀಕ್ಷೆಯನ್ನು ಹಾಳು ಮಾಡುವಿ ನೀನು ಅವನಿಗೆ ಶಾಶ್ವತವಾದ ಅಪಜಯವನ್ನು ಉಂಟು ಮಾಡಿದ್ದರಿಂದ ಅವನು ಹೋಗಿ ಬಿಡುವನು ನೀನು ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನು ತೊಲಗಿಸಿ ಬಿಡುವಿ ಅವನ ಮಕ್ಕಳು ಘನತೆಯನ್ನು ಹೊಂದುವುದು ಅವನಿಗೆ ತಿಳಿಯುವುದಿಲ್ಲ ಅವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿಯು ಅವನಿಗೆ ಗೋಚರವಾಗುವುದಿಲ್ಲ ಯೋಬ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಚನ ಹಾಗೂ ಒಂದನೇ ಕೊರಿಯಂತ ಹದಿನೈದನೇ ಅಧ್ಯಾಯ ಹನ್ನೆರಡರಿಂದ ಐವತ್ನಾಲ್ಕನೇ ವಚನದವರೆಗೆ ಓದಿಕೊಳ್ಳಿರಿ ಮೊದಲನೆಯ ವಚನದಲ್ಲಿ ಆತನು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿರುತ್ತಾನೆಂದು ಸರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಎಂದು ಪ್ರಶ್ನಿಸುತ್ತಾನೆ ಸತ್ತವರು ಸತ್ತಿಲ್ಲವಾದರೆ ಅವರು ಮೊದಲಿಗಿಂತಲೂ ಹೆಚ್ಚು ಜೀವಂತರಾಗಿರುವುದಾದರೆ ಯಾರೂ ಸತ್ತೇ ಇಲ್ಲ ಮತ್ತು ನಿಶ್ಚಯವಾಗಿಯೂ ಸತ್ತವರ ಪುನರುತ್ಥಾನವೆಂಬುದು ಇರುವುದೇ ಇಲ್ಲ ಆದರೆ ಅಪೋಸ್ತಲನು ಅಂತಹ ಯಾವುದೇ ವಿಚಾರ ಸರಣಿಯನ್ನು ಎತ್ತಿ ಹಿಡಿಯಲಿಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ದೇವರು ಅವರನ್ನು ಪುನರುತ್ಥಾನಗೊಳಿಸದೇ ಹೋದಲ್ಲಿ ಸತ್ತವರೆಲ್ಲರೂ ಪಶುಗಳಂತೆ ಕಾಡು ಮೃಗಗಳಂತೆ ನಾಶವಾಗಿ ಹೋಗಿರುತ್ತಿದ್ದಾರೆ ಅವರ ಬಗ್ಗೆ ಪುನರುತ್ಥಾನದ ನಿರೀಕ್ಷೆಯು ವ್ಯರ್ಥವಾಗಿ ಬಿಡುತ್ತಿತ್ತು ವಿಶ್ವದ ಬಲು ದೊಡ್ಡ ತರ್ಕಶಾಸ್ತ್ರೀಯದ ಪೌಲನ ಪ್ರಭುವಾದ ವಾಗ್ದಾನವನ್ನು ಗಮನಿಸಿರಿ ಆತನು ಹೇಳುವುದೇನೆಂದರೆ ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಇನ್ನು ಸತ್ತವನಾಗಿಯೇ ಇದ್ದಾನೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಯಲ್ಲವೇ ಮತ್ತು ನಿಮ್ಮ ನಂಬಿಕೆಯೂ ಉರುಳಿಲ್ಲದ್ದು ಯಾಕೆಂದರೆ ಸತ್ತವರಾದ ಕ್ರಿಸ್ತನು ಏನೂ ತಿಳಿಯದವನಾಗಿರುತ್ತಾನೆ ಮತ್ತು ಯಾರಿಗೂ ಸಹಾಯ ಮಾಡುವ ಸ್ಥಿತಿಯಲ್ಲಿರುವುದಿಲ್ಲ ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷಕ್ಕೆ ದೇವರು ಕ್ರಿಸ್ತನಲ್ಲಿ ಎಬ್ಬಿಸಲೇ ಇಲ್ಲ ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡುಬಂದೆವು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ ಒಂದನೇ ಕುರಿತ ಹದಿನೈದನೇ ಅಧ್ಯಾಯ ಹದಿಮೂರರಿಂದ ಹದಿನಾರನೇ ವಚನಗಳು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ